ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕೃಷ್ಣೈಕ್ಯರಾದ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿದ ಉಸ್ತುವಾರಿ ಸಚಿವರಾದ ಜಿಸಿ ಮಾಧುಸ್ವಾಮಿ. ಶಿರಾನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ದಿನಾಂಕ 20/12/2019 ಭಾನುವಾರ ನಡೆದ ಶ್ರೀ 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 ವಿಶ್ವೇಶ್ವರಯ್ಯ ತೀರ್ಥ ಸ್ವಾಮಿಗಳ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಹಾಗೂ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ್ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸಂತಾಪ ಸೂಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಬಿಕೆ ಮಂಜುನಾಥ್, ತುಮುಲು ನಿರ್ದೇಶಕರಾದ ಎಸ್ಆರ್ ಗೌಡ, ನಗರಾಧ್ಯಕ್ಷರಾದ ವಿಜಯರಾಜ್, ಗ್ರಾಮಾಂತರ ಅಧ್ಯಕ್ಷರಾದ ರಂಗಸ್ವಾಮಿ, ಬಿ ಗೋವಿಂದಪ್ಪ, ನಗರಸಭೆ ಮಾಜಿ ಸದಸ್ಯರಾದ ನಟರಾಜ್, ನಿರಂಜನ್, ಗುರುದಾಸ್, ಧನುಷ್, ರಾಘವೇಂದ್ರ ಮುಂತಾದವರು ಉಪಸ್ಥಿತರಿದ್ದರು. ಪೇಜಾವರ ಶ್ರೀಗಳು ಅಂತೇಳಿ ಬಹಳ ಹೆಸರಾಗಿದ್ದ ಸ್ವಾಮೀಜಿ, ಪರ್ಯಾಯ ಮಠದಲ್ಲಿ ಭಾಳಷ್ಟು ಸೇವೆ ಮಾಡಿದವರು, ಮಧ್ವ ಪರಂಪರೆಯನ್ನು ಒಪ್ಪಿಕೊಂಡು ಅದರ ಅನುಯಾಯಿಯಾಗಿ ವೈದಿಕ ಧರ್ಮದಲ್ಲಿದ್ದರೂ ಕೂಡ ಎಲ್ಲ ಸಮಾಜಗಳನ್ನ ಗೌರವಿಸಿ ಶೋಷಣೆಗೆ ಒಳಗಾದವರು ಎಲ್ಲರಿಗೆ ಸಾಂತ್ವನ ಹೇಳಿಕೊಂಡು ಈ ರಾಜ್ಯದಲ್ಲಿ ಅನ್ಯಧರ್ಮೀಯರಿಗೂ ಅವಕಾಶ ಇರಬೇಕು ಅಂತೇಳಿ ಹೋರಾಟ ಮಾಡಿದ್ರಲ್ಲಿ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳು ಪ್ರಮುಖರಾದವರು. ಅವ್ರಿಗೆ ಹೋರಾಟ ಮಾಡೋ ಶಕ್ತಿ ಭಾಳ ಇತ್ತು, ಬಲವಾದ ಇಚ್ಛಾಶಕ್ತಿ ಇತ್ತು. ಏನನ್ನಾದರೂ ಪ್ರತಿಪಾದಿಸಿದ್ರೆ ಯಾರೇ ಏನು ಮಾತಾಡಿರೋ ಅದನ್ನು ಬಿಟ್ಟು ಮುಂದಕ್ಕೆ ಹೋಗ್ತಿರ್ಲಿಲ್ಲ ಅವರು. ನನ್ನ ಅಭಿಪ್ರಾಯ ಇದು, ನಾನು ಹೀಗೆ ಸ್ಪಷ್ಟ ಅಂಥೇಳಿ ನಿಲುವನ್ನು ಇಟ್ಕೊಂಡಿದ್ದಂಥ ಸ್ವಾಮಿಗಳು. ಗುರು ಪರಂಪರೆಯಲ್ಲಿ ಸಿದ್ಧಗಂಗಾ ಸ್ವಾಮಿಗಳಾದಮೇಲೆ ಹಿರಿಯರಾಗಿದ್ದರು, 90 ವರ್ಷದ ಅಂಚಲ್ಲಿದ್ದರು. ಅವ್ರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ, ಮೊದಲಿಂದಲೂ ಶಾರೀರಿಕವಾಗಿ ಅಂಥ ಬಲಶಾಲಿ ಆದ ಸ್ವಾಮಿಗಳಲ್ಲ, ಆದರೂ ಶರೀರ ಶಕ್ತಿ ಎಲ್ಲ ಉಪಯೋಗಿಸ್ಕೊಂಡು ಮಾತನ್ನು ಚೆನ್ನಾಗಾಡೋರು. ನಾನು 27ನೇ ತಾರೀಕು ಹೋಗಿ ಆಸ್ಪತ್ರೆಯಲ್ಲಿ ಅವ್ರನ್ನ ದರ್ಶನ ಮಾಡಿದೆ. ಅವಾಗಲೇ ನಂಗೆ ಅನ್ನಿಸ್ತು ಸ್ವಾಮೀಜಿ ಇನ್ನೇನು ಕೊನೆ ಹಂಚಕ್ಕೆ ಬಂದಿದ್ದಾರೆ ಅಂತೇಳಿ. ಚಿಕ್ಕವ್ರ ಜೊತೆ ಮಾತಾಡಿದೆ, ಡಾಕ್ಟ್ರುಗಳನ್ನೂ ಮಾತಾಡಿದೆ. 27 ಸಾಯಂಕಾಲ ತಜ್ಞರು ಬರ್ತಾಯಿದ್ದಾರೆ ಬೆಂಗಳೂರಿಂದ, ಅಂತಿಮವಾಗಿ ನಿರ್ಣಯ ಆಗುತ್ತೆ ಏನಾದರೂ ಒಂದು ಅಂತ ಹೇಳಿದರು. ಅಲ್ಲಿವರೆಗೆ ವೆಂಟಿಲೇಟರ್ ಇರಲಿ ಅಂತ. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಇದ್ದರು. ಅವರು 2-3 ಕಾರ್ಯಕ್ರಮ ಉಡುಪಿ ಮತ್ತು ಕಾರವಾರ ಡಿಸ್ಟ್ರಿಕ್ಟಲ್ಲಿ ಹಾಕ್ಕೊಂಡಿದ್ದರು. ಅದಾದ ನಂತರ ತಜ್ಞರ ಅಭಿಪ್ರಾಯದಂತೆ ತೀರ್ಮಾನ ತಗೊಂಡಾಗ ಅವರು ಇವತ್ತು ಬೆಳಗ್ಗೆ ಅಸುನೀಗಿದ್ದಾರೆ. ಸ್ವಾಮೀಜಿಯವರು ಈ ನಾಡಿಗೋಸ್ಕರ ಭಾಳ ಶ್ರಮಪಟ್ಟು ವಿದ್ಯಾಸಂಸ್ಥೆಗಳು ಕಟ್ಟಿದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲಿ ಆ ಪೀಠದಲ್ಲಿ ಅವ್ರದ್ದು ಇವತ್ತು ಅಂತ್ಯಕ್ರಿಯೆ ನಡೆಯುತ್ತೆ. ಅವ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ, ರಾಜ್ಯ ಜನತೆ ಪರವಾಗಿ ಅಶ್ರುತರ್ಪಣ ಅರ್ಪಿಸ್ತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರಂಥ ಕಾಯಕನಿಷ್ಠರು, ಸೇವಾನಿಷ್ಠರು ಆಗಾಗ ಜನ್ಮ ತಾಳಿ ಸಮಾಜದಲ್ಲಿರೋ ದೋಷಗಳನ್ನ ತಿದ್ದೋ ಸ್ಥಿತಿ ನಿರ್ಮಾಣ ಆಗಲಿ ಅಂತೇಳಿ ಆಶಿಸ್ತೇನೆ. ತೀರ್ಥಂಕರ ಸ್ವಾಮೀಜಿಗಳವರು ಒಂದು ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಒಂದು ಹೇಳಬೇಕು ಅಂತಂದರೆ ರಾಜಗುರು. ಅವರು ಬರೀ ದೈವಿಕವಾಗಿ ಆಗಲಿ ಮತ್ತು ಯಾವುದೇ ರೀತಿಯಲ್ಲಿ ಅವರು ನಮಗೆ ಪೂಜ್ಯರಾದರೂ ಸಹ ರಾಜಕಾರಣದಲ್ಲೂ ಸಹ ಅವರು ಇವತ್ತು ದೇಶವನ್ನು ರಾಜ್ಯವನ್ನು ಮುಂದುವರಿಸೋದಕ್ಕೆ ಒಳ್ಳೆಯ ದಾರಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟರು. ಅಂಥ ಮಹಾತ್ಮರು ಇವತ್ತು ನಮ್ಮ ಜೊತೆ ಇಲ್ಲ. ಅವರ ದೇಹಕ್ಕೆ ಶಾಂತಿ ಸಿಗಲಿ ಆತ್ಮಕ್ಕೆ ಅಂತ ಕೇಳ್ಕೊಳ್ತೀನಿ. ನಮ್ಮ ನಾಡು ಕಂಡ ಎರಡನೇ ದೇವರು ಅಂದರೆ ತಪ್ಪಾಗಲಾರ್ದು. ಮೊದಲನೇದು ನಮ್ಮ ತುಮಕೂರು ಜಿಲ್ಲೆಯವರಾದ ಶಿವಕುಮಾರ ಸ್ವಾಮಿಗಳು ಮತ್ತು ನಮ್ಮ ನಾಡಿನ ಎರಡನೇ ನಡೆದಾಡುವ ದೇವರು ಶ್ರೀ ವಿಶ್ವೇಶ್ವರ ತೀರ್ಥ ಪಾದಂಗಳರವರು ಈ ದಿನ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ ಅಂತ ನಮ್ಮ ಯಾರಿಗೂ ಅನ್ನಿಸ್ತಾ ಇಲ್ಲ. ಅವರು ಈ ದೇಶದ ಒಂದು ಭದ್ರತೆಗಾಗಿ ಮತ್ತು ಈ ದೇಶದ ಐಕ್ಯತೆಗಾಗಿ ಮೊನ್ನೆ ನಮ್ಮ ಕೇಂದ್ರ ಸರ್ಕಾರ ಮಾಡಿದಂಥ ಎಷ್ಟೋ ಯೋಜನೆಗಳ ಪರವಾಗಿ ಧ್ವನಿಯಾಗಿ ನಿಂತಿದ್ದರು. ಇಲ್ಲಿ ಅಸ್ಪೃಶ್ಯತೆಯನ್ನು ಹೋಗ್ಲಾಡಿಸ್ಬೇಕು ಅಂತ ದಲಿತ ಕಾಲೋನಿಗಳಲ್ಲಿ ಒಂದು ಮೆರವಣಿಗೆ, ಪಾದಯಾತ್ರೆ, ಅವರ ಮನೆಗಳಲ್ಲಿ ಭೋಜನ, ಈ ರೀತಿಯಾದ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಇಲ್ಲಿ ಅಸ್ಪೃಶ್ಯತೆಗಳನ್ನು ಓಡಾಡಿಸ್ಬೇಕು, ನಮ್ಮ ಇಡೀ ದೇಶನ ಒಂದೇ ಐಕ್ಯತೆಯಲ್ಲಿ ತರಬೇಕು ಅಂತ ಅವರ ಇಡೀ ಜೀವಮಾನನ ಅತಿ ಹೆಚ್ಚು ಕೊಟ್ಟು ಒಂದು ಸೇವೆಯನ್ನು ಮಾಡಿದವರು.
ಇಂತಹ ಮಹಾಪುರುಷರು ಮತ್ತೆ ನಮ್ಮ ನಾಡಿನಲ್ಲಿ ಹುಟ್ಟು ಬರಲಿ. ಗ್ರಾಮಾಂತರ ಅಧ್ಯಕ್ಷರು, ಇವತ್ತಿನ ದಿವಸ ಈ ಶಿರಾ ಬಸ್ ಸ್ಟ್ಯಾಂಡ್ನಲ್ಲಿ ಈ ಶಿರಾ ಜನತೆ ಪೇಜಾಶ್ರೀಯವರವರಿಗೆ ಏನು ಅವರಿಗೆ ಸಂತಾಪ ಸೂಚಿಸೋ ಒಂದು ಸಲುವಾಗಿ ಇವತ್ತು ಪೇಜಾಶ್ರೀಯವರು ಸ್ವಾಮೀಜಿಯವರು, ಅವರು ಬರೀ ಒಂದು ಸ್ವಾಮೀಜಿ ಆಗಿರಲಿಲ್ಲ, ಇಡೀ ಸಮಾಜನ ಪರಿವರ್ತನೆ ಮಾಡಲು ಅವರು ಮುಂದಾಗಿದ್ದರು. ಯಾವುದೇ ರೀತಿಯಾದಂತಹ ಪಕ್ಷಾತೀತವಾಗಿ ಮತ್ತು ಜಾತೀಯತೆಯಲ್ಲಿ ಅವರು ಹೋರಾಟ ಮಾಡಿ ಬಂದೇ ಇಲ್ಲ. ಅವರು ಸಮಾಜದ ಪರವಾಗಿ ಮತ್ತು ಈ ರಾಜ್ಯದ ಯಾವುದೇ ರೀತಿಯಾದಂತಹ ಒಂದು ಹೋರಾಟಕ್ಕೆ, ಒಳ್ಳೆಯ ಹೋರಾಟಕ್ಕೆ ಇವರು ತಾವು ಮುಂದಾಗಿ ಇರ್ತಿದ್ರು. ಕೆಲವರು ನಾವು ಸ್ವಾಮೀಜಿಗಳನ್ನ ನೋಡಿದ್ದೀವಿ, ಜಾತೀಯತೆ ಮತ್ತು ಆ ಜನಾಂಗದಿಂದ ಮಾತ್ರ ಅವರು ಹೋರಾಟಕ್ಕೆ ಬರ್ತಿದ್ರು. ಈ ಸ್ವಾಮೀಜಿಯವರು ಸಮಾಜ ಯಾವುದೇ ಆಗಿರಲಿ ಯಶಸ್ವಿಯಾಗಿ ಹೋರಾಟ ಮಾಡ್ತಾ ಮುಂದಿನ ದಿನದಲ್ಲಿ ಇಂಥ ಪೇಜಾಶ್ರೀ ಸ್ವಾಮೀಜಿಯವರು ಹುಟ್ಟಿ ಬರಲಿ, ಈ ನಾಡಿಗೆ ಒಳ್ಳೆಯ ಹೆಸರು ತರಲಿ. ಇವತ್ತು ಅವರು ನಿಧನ ಆಗಿರೋದು ನಮ್ಮೆಲ್ಲರಿಗೂ ಸಹ ದುಃಖ. ಬಿ ಕೆ ಮಂಜುನಾಥ್, ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರು ತುಮಕೂರು. ಇವತ್ತು ಏನು ನಮ್ಮ ಪ್ರಪಂಚದಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥ ಪೇಜಾಶ್ರೀಗಳು ಇವತ್ತು ನಮ್ಮನ್ನು ಬಿಟ್ಟು ಭಾರತ ಲೋಕಕ್ಕೆ ಹೋಗಿದ್ದಾರೆ. ಪೇಜಾಶ್ರೀಗಳು ಅಂದರೆ ಇಡೀ ಪ್ರಪಂಚದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಅವರೆಲ್ಲರಿಗೂ ಮಾದರಿ ಆಗಿರ್ತಕ್ಕಂಥ ಸ್ವಾಮೀಜಿಯವರು. ಅವ್ರು ಯಾವಾಗಲೂ ಜನಗಳ ಮಧ್ಯೆ ಹಿಂದುಳಿದ್ರ ಬಗ್ಗೆ, ದಲಿತರ ಬಗ್ಗೆ ಅನೇಕ ಕಾಲೇಜಿನ ಇಟ್ಕೊಂಡಂತಕ್ಕಂಥ ಸ್ವಾಮೀಜಿ ಅಂದರೆ ಯಾರಾದರೂ ಇದ್ದಾರೆ ಅಂತಂದರೆ ನಮ್ಮ ಪೇಜಾಶ್ರೀಗಳು. ಇವತ್ತು ಶ್ರೀಮಠ ಬೆಳಿಬೇಕಾದ್ರೆ, ಶ್ರೀಕೃಷ್ಣ ಮಠ ಉಡುಪಿಯಲ್ಲಿ ಬೆಳಿಬೇಕಾದ್ರೆ, ಈ ದೇಶದಲ್ಲಿ ಹೆಸರಾಗಬೇಕಾದ ಕಾರಣಕ್ಕಂತ ಯಾರಾದರೂ ಇದ್ದರೆ ಅಂತಂದರೆ ಅಂಥ ಸ್ವಾಮೀಜಿಯವರು, ಪೇಜಾವರ ಸ್ವಾಮಿ ಸ್ವಾಮೀಜಿಯವರು. ಇವತ್ತು ನಮ್ಮನ್ನು ಅಗಲಿ ಬಾದಲಕ್ಕೆ ಹೋಗಿದ್ದಾರೆ. ಅವರು ನಮ್ಮ ದೇಶಕ್ಕೆ ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳಿರ್ಬೋದು, ಬಡವರ ಬಗ್ಗೆ ಇರ್ಬೋದು, ಹಿಂದುಳಿದವರ ಬಗ್ಗೆ ಇರ್ಬೋದು, ಒಂದು ಸಾಮಾಜಿಕ ನ್ಯಾಯವನ್ನು ಈ ಸಮಾಜವನ್ನು ಸ್ವಚ್ಛ ತಾಂಡಬೇಕಂಥ ದಿಟ್ಟೆ ಹೆಜ್ಜೆ ಇಟ್ಟಿರ್ತಕ್ಕಂಥ ಸ್ವಾಮೀಜಿ ಯಾರಾದ್ರೂ ಇದ್ದಾರೆ ಅಂತಂದರೆ ಅದು ಪಾಜಿ ಪೇಜಾವರ ಶ್ರೀಗಳು. ಇವತ್ತು ನಮ್ಮನ್ನು ಅಗಲಿ ಅಗಲಿದ್ದಾರೆ. ಅವರಿಗೆ ನಮ್ಮ ಇವತ್ತು ಏನು ನಮ್ಮ ದೇಶ ಮತ್ತು ರಾಜ್ಯ ಮತ್ತು ಶ್ರೀಮಠ ಇವತ್ತು ಕರ್ನಾಟಕದ ಧಾರ್ಮಿಕ ಇತಿಹಾಸದಲ್ಲಿ ಒಂದು ಅಳಿಸಲಾಗದಂಥ ಇರ್ತಕ್ಕಂಥ ಒಂದು ಅಧ್ಯಾಯ. ಈ ಅಧ್ಯಾಯ ಶ್ರೀ ವಿಶ್ವೇಶ್ವರ ತೀರ್ಥ ಪಾದಂಗಳವರು ಉಡುಪಿ ಅಷ್ಟಮಠಗಳ ಅಧ್ಯಕ್ಷರಾಗಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಣೆ ಮಾಡಿ ಸಂತರಾಗಿ ಸುಮಾರು 80 ವರ್ಷಗಳ ಕಾಲ ತಮ್ಮ ಆಯುಷ್ಯನ್ನು ಪೂರೈಸಿದ್ದಾರೆ. ವಿಶ್ವಮಾನವ ವೇದಿಕೆ ಅಂತಂದೇಳಿ ಏನಾದರೂ ಒಂದು ಆಧುನಿಕ ಧಾರ್ಮಿಕ ಯುಗದಲ್ಲಿ ನಿರ್ಮಾಣ ಮಾಡಬೇಕು ಅಂದರೆ ಅದು ಮೊದಲು ಇವರಿಂದಲೇ ಆರಂಭ ಆಗಿದ್ದು ಅಂತಂದೇಳಿ ನಾವು ಭಾವಿಸ್ತೇವೆ. ಕಾರಣ ಇವರು ಜಾತಿ ಮತ ಸ್ಥಿತ್ಯಂತರಗಳನ್ನು ಮೀರಿ ಒಬ್ಬ ಮಾನವತಾದಿ ಮಹಾನ್ ಮಾನವತಾವಾದಿಯಾಗಿ ಇವರು ಶ್ರಮಿಸಿದರು. ಇವತ್ತು ಅವರ ಮಾನವತಾವಾದಕ್ಕೆ ಉದಾಹರಣೆ ಅಂತಂದರೆ ಹರಿಜನ ಕೇರಿಗಳ ಸಮೇತ ತೆರಳಿ ಅಲ್ಲಿ ಸಹಪಂಥಿ ಭೋಜನವನ್ನು ಮಾಡಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿದರು. ಶಿರಾ ತಾಲೂಕು ಚಿರತಳ್ಳಿ ಗ್ರಾಮದಲ್ಲಿರುವ ಸಿಬಿ ಮೂಡಲಗಿರಿಯಪ್ಪನವರ ಮನೆ ಕಳ್ಳತನ ಯತ್ನ ವಿಫಲ. ಶಿರಾ ತಾಲೂಕಿನ ಚಿರತಳ್ಳಿ ಗ್ರಾಮದ ಗಣೇಶಗುಡಿ ಎಸ್ಟೇಟ್ನಲ್ಲಿರುವ ಚಿತ್ರದುರ್ಗ ಮಾಜಿ ಸಂಸದ ಸಿಪಿ ಮೂಡಲಗಿರಿಯಪ್ಪನವರ ಮನೆ ಬಾಗಿಲ ಬೇಗ ಮುರಿದು ಕಳ್ಳತನ ಮಾಡಲು ಯತ್ನಿಸಿದ ಕಳ್ಳರ ತಂಡ ಶನಿವಾರ ತಡರಾತ್ರಿ ಮಾಜಿ ಸಂಸದರ ಮನೆ ಮುಂಭಾಗದಲ್ಲಿರುವ ಸಿಸಿ ಕ್ಯಾಮೆರಾ ಸಂಪರ್ಕ ಕಡಿತ ಮಾಡಿದ ಕಳ್ಳರ ತಂಡು ಮಹಡಿ ಮೇಲಿರುವ ಕೋಣೆಯ ಬೇಗ ಮುರಿದು ಒಳಪ್ರವೇಶ ಮಾಡಿದ್ದಾರೆ. ಶಬ್ದ ಕೇಳಿದ ಮನೆಯ ಸೇವಕ ಶಿವಣ್ಣ ಗಾಬರಿಗೊಂಡು ಅಕ್ಕಪಕ್ಕದವರಿಗೆ ಕರೆ ಮಾಡಿದ್ದಾರೆ. ಮುಖ್ಯ ದ್ವಾರವನ್ನು ತೆರೆಯುವಂತೆ ಒತ್ತಾಯಿಸಿದ ಕಳ್ಳರ ತಂಡ ತಾವು ಪೊಲೀಸರೊಂದಿಗೆ ಬಂದಿದ್ದೇವೆ ಎಂದು ಶಿವಣ್ಣನನ್ನು ನಂಬಿಸಲು ಮುಂದಾಗಿದ್ದಾರೆ. ಇದಕ್ಕೆ ಬಗ್ಗದ ಶಿವಣ್ಣ ಕೂಗಿಕೊಂಡು ಅಕ್ಕಪಕ್ಕದವರಿಗೆ ಎಚ್ಚರಿಸಿದ. ಪರಿಣಾಮ ಕಳ್ಳರ ತಂಡ ಅಲ್ಲಿಂದ ಕಾಲ್ಕೆತ್ತಿದೆ. ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆ 105 ಹಳ್ಳಿಗಳ ವ್ಯಾಪ್ತಿ ಹೊಂದಿದ್ದು ಪೊಲೀಸ್ ಸಿಬ್ಬಂದಿ ಕೊರತೆ ಇರುವ ಕಾರಣ ಕಳ್ಳತನ ಹೆಚ್ಚಾಗಲು ಕಾರಣವಾಗಿದೆ ಎಂದು ಮಾಜಿ ಸಂಸದ ಸಿಪಿ ಮೂಡಲಗಿರಿಯಪ್ಪ ತಿಳಿಸಿದರು. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಮನವಿ ಮಾಡಿದ್ದು ಹೆಚ್ಚು ಸಿಬ್ಬಂದಿ ನೇಮಿಸುವಂತೆ ಆಗ್ರಹಿಸುವುದಾಗಿ ಹೇಳಿದರು. ತೀರ್ಥಹಳ್ಳಿನಲ್ಲಿ ನಿನ್ನೆ ರಾತ್ರಿ 11 ಗಂಟೆನಲ್ಲಿ ಯಾರು ಬಂದು ಮೇಲ್ ಡೋರ್ ಹೊಡೆದು ಹೋಗಿದ್ದಾರೆ. ಬಟ್ ಮೇಯ್ನಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಹಿಂದೆನೂ ಕೂಡ ನಾವು ಪೊಲೀಸ್ ಸ್ಟೇಷನ್ಗೆ ಮಾಡಿದ್ದೀವಿ. ಅವರು ಕೂಡ ಇನ್ವೆಸ್ಟಿಗೇಷನ್ ಇದೆ, ಆ ಕೇಸನ್ನು ಕೂಡ ಇನ್ವೆಸ್ಟಿಗೇಷನಲ್ಲಿದೆ. ಇದು ಕೂಡ ಈಗ ಕಂಪ್ಲೇಂಟ್ ಮಾಡಿದ್ದೀವಿ.
ಕಂಪ್ಲೇಂಟ್ ಮಾಡಿದರು ಕೂಡ ಪಾಪ ನಾವೇ ಕೂಡ ಅವ್ರು ನೋಡಿದ್ರು ಕೂಡ ಸ್ಟೇಷನಲ್ಲಿ ಸ್ಟಾಫ್ ಎಲ್ಲ ಭಾಳ ಕಡಿಮೆ ಇದೆ. ನಮಗೆ ಚಿತ್ರಹಳ್ಳಿ ಹೆಚ್ಚು ಕಮ್ಮಿ 30 ಕಿಲೋಮೀಟ್ರ್ ಇದೆ, 30-32 ಕಿಲೋಮೀಟ್ರ್ ಇದೆ. ನಾವೇನಾದ್ರೂ ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೂ ಕೂಡ ಭಾಳ ಇದಾಗುತ್ತೆ. ಅದು ಮೇಯ್ನ್ ರೋಡ್ನಲ್ಲಿಲ್ಲ, ಸೈಡ್ನಲ್ಲಿದೆ ಅವೆಲ್ಲ. ಅದರಿಂದ ಇಲ್ಲಿ ಸ್ಟಾಫು ಭಾಳ ಕಡಿಮೆ ಇದೆ. ಅದರಿಂದ ಇಲ್ಲೆಲ್ಲ ಸಂಬಂಧಪಟ್ಟವರು ಈ ಎಷ್ಟು ಸ್ಟಾಫ್ ಬೇಕಾಗುತ್ತೆ ಅಥವಾ ಅಂತ ಇಮ್ಮಿಡಿಯೇಟಾಗಿ ಆಗದಿದ್ರು ಕೂಡ ಇವರು. ಶಿರಾನಗರದ ಸೋಮೇಶ್ವರ ಕಲ್ಯಾಣ ಮಂಟಪದಲ್ಲಿ ವರ್ಧಮಾನ್ ಪಬ್ಲಿಕ್ ಶಾಲೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ವಿನೂತನ 2019 ಅದ್ದೂರಿಯಾಗಿ ಚುರುಕಿತು. ವೇದಿಕೆಯ ಮೇಲೆ ರಾಜಕೀಯ ದುರೇಟರಿದ್ದಾರೆ, ಎಮ್ ಎಲ್ ಎ ಈ ಕಾರಣ ಹೋಗಿದ್ದಾರೆ, ಎಮ್ ಎಲ್ ಎ
ಸಿನಿಮಾ ರಂಗದಲ್ಲಿದ್ದಾರೆ. ನಾನು ಒಬ್ಬ ಟೀಚರ್, ತಂದೆ ತಾಯಿಗಳ ನೀವು ತಲೆಯಲ್ಲ ಐದೇ ನಿಮಿಷ ಮಾತಾಡ್ತೀರಿ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಸಂಜೆಯ ಅವರು ಪ್ರೀತಿಯಿಂದ ನನ್ನ ಕರೆದಿದ್ದಾರೆ. ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು, ಇವ್ರು ಯಾರು ಡಾಕ್ಟರ್ ಬೆಳ್ಳಗಿದ್ದಾರೆ, ಸೂಟ್ ಹಾಕೊಂಡಿದ್ದಾರೆ, ಫಾಗಿನ್ ಡಾಕ್ಟರ್ ಇರ್ಬೋದು ಅಂತ. ಇಲ್ಲ ಕಣಮ್ಮ, ನಾನು ಹಳ್ಳಿ ರೈತನ ಮಗ. ನೀವು ಚಪ್ಪಳೆ ಬರೋದಲ್ಲ, ನನಗೆ ಬರೀ ಖುಷಿಯಲ್ಲ, ನಿಮ್ಗೆ ಡೇಂಜರ್ ತರ ಬರಲ್ಲ. ನಿಜವಾಗ್ಲು ನಿಮ್ ಮಕ್ಕಳಿಗೆ ಚಪ್ಪಳೆ ಹೊಡೆ ಕಲಿಸಿ ಅವ್ರಿಗೆ ಡೇಂಜರ್ ತರ ಬರಲ್ಲ. ಯಾಕೆ ಅಂತ ಹೇಳ್ತೀನಿ. ಐದೈದು ನಿಮಿಷದಲ್ಲಿ ನಿಮ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ಪ್ರೊಫೆಸರ್. ಇನ್ನು ನಿಮ್ಗೆ ಕೇಳುವ ತಾಳ್ಮೆ ಇಲ್ಲ. ಒಬ್ಬ ಅತ್ಯಂತ ಸಮಾಜದಲ್ಲಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಐದು ನಿಮಿಷ ಕೇಳಿ ಸಾಕು. ನಾನು ಒಂದೇ ಒಂದು ಸ್ಮಾಲ್ ಹೇಳ್ತೀನಿ. ನಿಮ್ಮೂರು ನನಗೆ ಯಾಕೆ ಇಷ್ಟು ಪ್ರೀತಿ ಅಂದರೆ, ನನ್ನ ಕ್ಲಾಸ್ಮೇಟ್ ಡಾಕ್ಟರ್ ಶಂಕರ್ ನಾವಿಬ್ಬರು ಒಟ್ಟಿಗೆ ಎಂ ಬಿ ಎಸ್ ಮಾಡ್ಬೋದು ಬಳ್ಳಾರಿಯಲ್ಲಿ. 1979 ಅವರೇ ಫಸ್ಟ್ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ರು. ಡಾಕ್ಟರ್ ನೂರುದ್ದೀನ್ ಅಂತ ನನ್ನ ಪ್ರೊಫೆಸರ್ ಬಂದು ಇನಾಗ್ರೇಟ್ ಮಾಡಿದ್ರು. ಅವತ್ತು ಬಂದಿದ್ದೆ, ಅಮ್ಮ ಶಂಕರಪ್ಪಿ ನಾನು ಯಾವ ಫೋನ್ ಮಾಡಿದ್ರು ಕೂಡ ಅಮ್ಮಗೆ ಗುಮ್ಮಕ್ ಇಂಜೆಕ್ಷನ್ ಬೇರೆವು ಏನೋ ಅಂತ. ಮೈ ಬಳೆಬಲ್ಲ ಪೂರ್ವಾಲೆವು, ಮೈ ಗೋತ್ ಅಚ್ಚ ಮುಂದೆ ಬಂದು ಕರ್ತಾವು. ಏ ಕನ್ನಡದಲ್ಲಿ ಕನ್ನಡ ರಾಜ್ಯೋತ್ಸವ, ನನಗೆ ಕನ್ನಡ ರಾಜ್ಯ ಪ್ರಶಸ್ತಿ ಬಂದಿದೆ, ಇದೆಲ್ಲ ಜಮ್ಮ ಕೊಟ್ಕೊಳಕ್ಕೆ ಅಂತೀರಾ? ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಕೇಳಿ. ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು ಪ್ರೊಫೆಸರ್. ಹಳ್ಳಿ ಕಡೆ ಒಂದು ಮಾತಿದೆ, ಬೀದಿ ಮಕ್ಕಳು ಬೆಳ್ಕೊಂಡು ಹೋದ ಕೋಣೆ ಮಕ್ಕಳು ಕಳ್ಕೊಂಡು ಹೋದ ಅಂತ. ಅದರಲ್ಲಿ ಮತ್ತೆ ನಮ್ಮ ದೇಶದ ಬೆನ್ನೆಲುಬು ಅಂತಂದ್ರೂ ಶಿಕ್ಷಕರು ಅಂತ ಹೇಳಿದ್ರು ಅತಿಶಯೋಕ್ತಿ ಆಗೋದಿಲ್ಲ. ದೇಶ ಕಟ್ಟೋದೇ ಶಿಕ್ಷಣದಿಂದ. ಆ ಸೇವೆಯಲ್ಲಿ ನನಗೆ ಭಾಳ ಹೆಮ್ಮೆ ಆಗುತ್ತೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಯಾದ ಸಂಜಯ್ ಗೌಡ ಅವರು ಹಾಗೂ ಕಪಿಲ್ ದೇವ್ ಅವರು ಈ ಸಿರಾ ತಾಲೂಕಿನಲ್ಲಿ ಒಂದು ವಿಶಿಷ್ಟವಾದ ಸಿಸ್ಟಮ್ ಅನ್ನ ತಗೊಂಡ್ಬಂದು ಅವರ ಟ್ಯಾಗ್ಲೈನ್ ನೋಡಿ ತುಂಬ ಸಂತೋಷ ಆಯಿತು. ಕ್ರಿಯೇಟಿಂಗ್ ಲೀಡರ್ಸ್, ಅದೇ ಬೇಕಾಗಿರೋದು ನಮ್ಮ ದೇಶಕ್ಕೆ. ಆಮೇಲೆ ನಿಮಗೆಲ್ಲ ಪಾಲಕರಲ್ಲಿ ಒಂದು ಮಾತು ಹೇಳಬೇಕಂದ್ರೆ, ಯಾವುದೇ ಮನುಷ್ಯನ ಹತ್ರನೂ ಏನೋ ಒಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆನ ನಾವು ಗುರುತಿಸ್ಬೇಕು ಪಾಲಕರಾದವರು. ನಾವೀಗ ಮೀನನ್ನ ಹೊರಗಡೆ ತೊಗೊಂಡ್ಬಂದು ಮೀನು ಹೇಗೆ ಈಜುತ್ತೆ ಅಥವಾ ಮೀನನ್ನು ಓಡ್ಲಿಕ್ಕೆ ಬಿಡಬಾರ್ದು. ನೋಡಲ್ಲಿ ಮೀನು ಹೆಂಗೆ ಸ್ವಿಮ್ ಮಾಡುತ್ತೆ ಅದ್ರ ಪ್ಯಾರಾಮೀಟರ್ಸ್. ಅದೇ ತರನಾಗಿ ಚೀತಾ ಹೋಗಿ ಸ್ವಿಮ್ ಮಾಡೋಕ್ಕಾಗಲ್ಲ. ನಾವು ಅದೇ ತರನಾಗಿ ಪ್ರತಿಯೊಂದು ಮಕ್ಕಳಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆ ನೋಡಬೇಕು. ಈಗ ಆ ಮಗ ಇಷ್ಟೊಂದು ಮಾರ್ಕ್ಸ್ ತೊಗೊಂಡ, ನೀನ್ಯಾಕೆ ತೊಗೊಂಡಿಲ್ಲ ಅನ್ನೋದು ಭಾಳ ಮೊದಲನೇ ತಪ್ಪು ನಾವು ಮಾಡೋ ಪೇರೆಂಟ್ಸು. ನಮ್ಮ ಮಕ್ಕಳು ಹೇಗೆ ಇರಲಿ, ಅವರು ಯಾವ ಪ್ರತಿಭೆಯಲ್ಲಿ ಮುಂದಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ಪ್ರೋತ್ಸಾಹ ಮಾಡಿದಾಗ ಅವರು ಅಬ್ದುಲ್ ಕಲಾಂ ಆಗ್ಬಹುದು, ಹಾಗೆ ಸಚಿನ್ ತೆಂಡೂಲ್ಕರ್ ಆಗ್ಬೋದು. ಪ್ರತಿಯೊಬ್ಬರನ್ನು ನಮ್ಮ ಒಂದು ಸಂಸ್ಥೆಯ ಬೆಳವಣಿಗೆಯಲ್ಲಿ ತುಂಬ ಭಾಗವಹಿಸುತ್ತೇನೆ. ನಾನು ಬಂದು ಈಗ ಎಷ್ಟುಗೆ ಹೇಳಲು ಇಷ್ಟಪಡ್ತೇನೆ, ನಮ್ಮ ಶಾಲೆಗೆ ಸೇರುವಂತಹ ಒಂದು ಮಕ್ಕಳುಗಳು ಪ್ರತಿಯೊಬ್ಬರು ರೆಫರೆನ್ಸ್ ಮುಖಾಂತರ ನಮ್ಗೆ ಸೇರಿದ್ದಾರೆ. ಯಾವುದೇ ರೀತಿಯಾಗಿ ಇಂಡಿವಿಜುವಲ್ ಆಗಿ ಬಂದಿದ್ದರಿಂದ ಒಬ್ಬರಿಂದ ಒಂದು ಬಾಯಿ ಮಾತಿಗೆ ಹೋಗಿರ್ತೀವಿ. ನಮ್ಮ ಮೇಲೆ ಒಂದು ನಂಬಿಕೆ, ಒಂದು ವಿಶ್ವಾಸ ಇತ್ತು ಮತ್ತು ಉತ್ತಮ ಶಿಕ್ಷಣ ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೇಳ್ಪಟ್ಟು ನಮ್ಮ ಶಾಲೆಗೆ ಸೇರಿಸಿದ ಅವರಿಗೆ ತುಂಬ ಶಿರಾನಗರದ ಭಾವಸಾರ ಕ್ಷತ್ರಿಯ ದೈವ ಮಂಡಳಿ ಟ್ರಸ್ಟ್ ವತಿಯಿಂದ ನಡೆದ ದಿಂಡಿ ಮಹೋತ್ಸವದ ಮೆರವಣಿಗೆ ರಾಜ ಬೀದಿಗಳಲ್ಲಿ ನಡೆಯಿತು. ಆ
ನೌಕರರ ಭವನದಲ್ಲಿ ಕೆಬಿ ಸಿದ್ದಯ್ಯನವರ ಸ್ಮರಣೆ ಹಾಗೂ ಕುವೆಂಪು ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ದಿನಾಂಕ 29/12/2019 ಶಿರಾ ನಗರದ ನಿವೃತ್ತ ನೌಕರರ ಭವನದಲ್ಲಿ ನಡೆದ ಕೆಬಿಎಸ್ ಬಳಗದ ವತಿಯಿಂದ ಸಾಹಿತಿ ಚಿಂತಕ ಹೋರಾಟಗಾರ ಕೆಬಿ ಸಿದ್ದಯ್ಯನವರ ಸ್ಮರಣೆ ಹಾಗೂ ಕುವೆಂಪು ಜಯಂತ್ಯೋತ್ಸವ ಮತ್ತು ವಿಚಾರಗೋಷ್ಠಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ದಿನದರ್ಶಿನಿ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಕೆ ಹನುಮಂತರಾಯಪ್ಪ, ಕಳವರಳ್ಳಿ ಡಿಎಸ್ ಕೃಷ್ಣಮೂರ್ತಿ, ತಿಮ್ಮನಹಳ್ಳಿ ಡಾಕ್ಟರ್ ವೇಣುಗೋಪಾಲ್, ಡಾಕ್ಟರ್ ರವಿಕುಮಾರ್, ನೇಹಾ, ರಂಗನಾಥ್, ಕೋಟಾಶಂಕರ್, ನಿಕಟಪೂರ್ವ ಕಸಪ ಅಧ್ಯಕ್ಷರಾದ ವೈ ನರೇಶ್, ಎಚ್ ಗೋವಿಂದಪ್ಪ, ಕೆಎಸ್ ಚಿದಾನಂದ್ ಮುಂತಾದವರು ಉಪಸ್ಥಿತರಿದ್ದರು. ಈ ಒಂದು ಸಮಾರಂಭದಲ್ಲಿ ನಮ್ಮ ನಾಡಿನ ಹೆಸರಾಂತ ರಸಋಷಿಗಳಾದ ಕುವೆಂಪುರವರ ಒಂದು ಸ್ಮರಣೆಯೂ ಕೂಡ ಇಲ್ಲಿ ನಡೆಯುತ್ತಿರುವುದು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಬೆಳಕನ್ನು ತಂದುಕೊಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಸಿದ್ದಯ್ಯನವರನ್ನು ನಾವು ಸ್ಮರಣೆ ಮಾಡ್ತಾ ಈಗೇನು ನಮ್ಮ ಒಂದು ರಂಗನಾಥರವರು ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದಾರೆ, ಅದರಲ್ಲಿ ಬಳಸಿಕೊಂಡಿರುವಂತಹ ಚಿತ್ರಗಳು ಬಹಳ ಮಾರ್ಗದರ್ಶಕವಾದಂತಹ ಚಿತ್ರಗಳು. ಧರ್ಮದೀಪಕರಾದ ಬುದ್ಧ, ಬಸವಣ್ಣ, ಅಂಬೇಡ್ಕರ್, ನಮ್ಮ ಒಂದು ಸಮಾಜದ ಚೈತನ್ಯ ಸ್ವರೂಪಿಗಳಿವರು. ಅವರ ಚಿತ್ರವನ್ನು ಬಳಸಿಕೊಂಡಿರುವುದಕ್ಕೆ ರಂಗನಾಥನವರನ್ನು ಮತ್ತೊಮ್ಮೆ ನಾನು ಅಭಿನಂದಿಸುತ್ತೇನೆ. ಶಿರಾ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ ಕರವೇ. ಶಿರಾ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ನಾಡು ನುಡಿಯ ಬಗ್ಗೆ ಹೆಚ್ಚು ಒಲವು ನೀಡುವಂತೆ ಬುಕ್ಕಾಪಟ್ಟಣ ಜನತೆಗೆ ಮನವರಿಕೆ ಮಾಡಿಕೊಟ್ಟರು. ಜಿಲ್ಲಾ ಅಧ್ಯಕ್ಷರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕಲ್ಕೆರೆ ರವಿಕುಮಾರ್, ಸಮಾಜ ಸೇವಕರು, ಜೆಡಿಎಸ್ ಮುಖಂಡರು, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಯಪ್ರಕಾಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಚಂದ್ರಪ್ಪ, ರಾಜ್ಯ ಸಹಕಾರ್ಯದರ್ಶಿ ತನುಜ್ಕುಮಾರ್, ಜಿಲ್ಲಾ ಅಧ್ಯಕ್ಷರಾದ ಮಂಜುನಾಥ್ ಗೌಡ್ರು, ತಾಲೂಕು ಅಧ್ಯಕ್ಷರಾದ ಕಿಶೋರ್, ಜಿಲ್ಲಾ ಗೌರವ ಅಧ್ಯಕ್ಷರಾದ ನಾಗರಾಜು, ಬುಕ್ಕಾಪಟ್ಟಣ ಹೋಬಳಿ ಅಧ್ಯಕ್ಷರಾದ ಪುಟ್ಟರಾಜು, ಅಕ್ಬಾಲ್ ಬಾಬು, ಮೊಹಮ್ಮದ್ ಶರೀಫ್, ಬಶೀರ್, ಶ್ರೀರಂಗ, ತಿಪ್ಪೇಶ್, ಮನ್ಸೂರ್ ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.